ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಟೇಕ್ ಆಫ್ ನ್ಯೂಸ್. ಇಲ್ಲಿ ನಾನಿದ್ದೀನಿ ರೋಹಿಣಿ. ಇವತ್ತಿನ ಟೇಕ್ ಆಫ್ ನ್ಯೂಸ್ ನಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ಕೊಂಬೋಣ ಬನ್ನಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮೈಸೂರು ಪ್ರಾದೇಶಿಕ ವಿಭಾಗದ ವತಿಯಿಂದ ಗಿಡ ನೀಡುವ ಕಾರ್ಯಕ್ರಮವನ್ನು ಮೈಸೂರಿನ ಹೆಬ್ಬಳಕೆರೆಯಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮ ಉದ್ಘಾಟನೆಯನ್ನು ಉನ್ನತ ಶಿಕ್ಷಣ ಸಚಿವರಾದ ಜಿಟಿ ದೇವೇಗೌಡ ಟೇಪ್ ಕತ್ತರಿಸುವ ಮೂಲಕ ನಿರ್ವಹಿಸಿದರು. ಸರ್ ಹಿಂಗ್ ತಿರುಗಿ ಸರ್ ನೀರ್ ಹಾಕ್ಬಿಡಿ ಸರ್. ಹಂಗೆ ತಲೆ ಐತಿ ಸರ್ ಒಂಚೂರ ನೀರ್ ಕೊಡಿ. ಅಲ್ಲೇ ನಿಂತ್ಕೊಳ್ಳಿ ಸರ್ ಮೇಲೆ ಜಾಬಿಡಿ ಹಿಂದೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಈ ಹೆಬ್ಬಾಳು ಕೆರೆ ಸುತ್ತಲೂ ಕೂಡ ಗಿಡವನ್ನು ನೆಡ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಸುಮಾರು ಮೈಸೂರು 7 ನರ್ಸರಿಗಳು ಅರಣ್ಯ ಇಲಾಖೆ ವತಿಯಿಂದ 7 ನರ್ಸರಿಗಳಲ್ಲಿ 11.5 ಲಕ್ಷ ಗಿಡಗಳು ಇವತ್ತಿದ್ದಾವೆ. 4 ಲಕ್ಷ ಗಿಡಗಳನ್ನು ನಮ್ಮ ಅರಣ್ಯ ಇಲಾಖೆಯವರೇ ಎಲ್ಲ ಕಡೆ ಸರ್ಕಾರಿ ಜಾಗಗಳಲ್ಲಿ ನೆಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಳೆಗಾಲನೂ ಕೂಡ ಪ್ರಾರಂಭ ಆಗಿದೆ. ಉಳಿದಿರ್ತಕ್ಕಂಥ 8 ಲಕ್ಷ ಗಿಡಗಳನ್ನು ಸಾರ್ವಜನಿಕರುಗಳು, ನಮ್ಮ ಆಸ್ಪತ್ರೆಗಳು, ಶಾಲೆಗಳು, ಸರ್ಕಾರಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕಡೆ ಗಿಡಗಳನ್ನು ನೆಡ್ತಕ್ಕಂಥ ಒಂದು ಅವೇರ್ನೆಸ್ಸು, ಜೊತೆಗೆ ರೈತರುಗಳು ಕೂಡ ಅವರವರ ಭೂಮಿಯಲ್ಲಿ ಮರಗಿಡಗಳನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಕರೆಯನ್ನು ನಾವು ಕೊಡ್ತೇವೆ. ಈ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಇಡೀ ರಾಷ್ಟ್ರದಾದ್ಯಂತ ಇವತ್ತು ಬೇಕಾಗಿರ್ತಕ್ಕಂಥದ್ದು ಅತೀ ಮುಖ್ಯವಾಗಿ ಮರಗಿಡಗಳನ್ನು ಬೆಳೆಸ್ತಕ್ಕಂಥದ್ದು. ಮರಗಿಡಗಳು ಬೆಳೆದ್ರೇ ಇವತ್ತು ಮಳೆ ಬರ್ತಕ್ಕಂಥದ್ದು, ಬೆಳೆ ಆಗ್ತಕ್ಕಂಥದ್ದು, ಅಷ್ಟೇ ಭೂಮಿಯು ಕೂಡ ಫಲವತ್ತಾಗಿರ್ತಕ್ಕಂಥದ್ದು, ಫಸಲುಗಳನ್ನು ಕೊಡುತ್ತೆ ಮರಗಿಡಗಳು. ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ತಿಂದು ಸಂತೋಷವಾಗಿರ್ತವೆ, ನೆರಳಲ್ಲಿರ್ತವೆ. ದನಕರುಗಳಿಗಾಗಲಿ ಮನುಷ್ಯನಿಗಾಗಲಿ ಆ ಮರದ ನೆರಳು, ಮರದ ಬೇರಿನಿಂದ ಮಣ್ಣಿನ ಫಲವತ್ತತೆ, ಮಳೆ ಬರ್ತಕ್ಕಂಥದ್ದು ಏನಿವತ್ತು ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ನಮ್ಮ ರೈತರು ಕೂಡ ಅದರ ಅರಿವೇ ಇಲ್ಲದೆ ಬರೀ ಮರಗಳನ್ನು ತರಿತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮರಗಳನ್ನು ತರಿದಿದ್ದೇವೆ, ಆದರೆ ಗಿಡಗಳನ್ನು ಬೆಳೆಸಿಲ್ಲ. ಹಿಂದಿನವರು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ಅವರವರ ಜಮೀನುಗಳಲ್ಲಿ ಕೆರೆಕಟ್ಟೆಗಳಲ್ಲಿ ಕಾಡನ್ನು ಬೆಳೆಸ್ತಾಯಿದ್ರು. ತೋಪುಗಳನ್ನು ಪ್ರತಿಯೊಂದು ಊರುಗಳು ಕೂಡ ಒಂದು ತೋಪು ಇರ್ತಾಯಿತ್ತು, ಗುಂಡು ತೋಪು ಅಂತೇಳಿ ಮರಗಿಡಗಳು ಬೆಳೆದು ನಿಂತಿರ್ತಿದ್ದ. ಇವತ್ತು ಎಲ್ಲೂ ಗುಂಡು ತೋಪುಗಳು ಉಳಿದಿಲ್ಲ, ಮರಗಳೂ ಉಳಿದಿಲ್ಲ. ಮರಗಳು ಉಳಿದೆ, ಮರಗಳನ್ನು ಬೆಳೆಸ್ದೆ, ಕಾಡನ್ನು ಸಂರಕ್ಷಣೆ ಮಾಡದೆ ನಮ್ಗೆ ಯಾರಿಗೂ ಕೂಡ ಉಳಿಗಾಲ ಇಲ್ಲ ಅಂತಕ್ಕಂಥದ್ದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ಮೊದಲು ನಾವು ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಬರೀ ನೆಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅದನ್ನು ಪೋಷಣೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ನಮ್ಮ ಸರ್ಕಾರ ಹಿಂದೆ ಕೇಂದ್ರ ಸರ್ಕಾರವು ಕೂಡ ಆ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ನಮ್ಮ ಇನ್ನೊಂದು ಫಾರೆಸ್ಟ್ ಇದೆಯಲ್ಲ, ಸೋಷಿಯಲ್ ಫಾರೆಸ್ಟ್, ಸಾಮಾಜಿಕ ಅರಣ್ಯ ವಲಯದಿಂದ ಅದು ಹಿಂದೆ ಕೇಂದ್ರ ಸರ್ಕಾರನೂ ಕೂಡ
ನೆಟ್ಟು ಪಂಚಾಯತಿಗಳು ಕೊಡ್ತಕ್ಕಂಥದ್ದನ್ನು ಮಾಡ್ತಿದ್ರು. ಅದನ್ನು ಗಿಡ ಕೊಟ್ಟರು, ಹಣ ಖರ್ಚಾಯಿತು, ಎಲ್ಲೆಲ್ಲಿ ನೆಟ್ಟಿದ್ರು ಅಲ್ಲೆಲ್ಲೂ ಕೂಡ ಗಿಡಗಳು ಉಳಿದಿಲ್ಲ. ಆದ್ದರಿಂದ ಈಗ ನಮ್ಮ ಅರಣ್ಯ ಇಲಾಖೆಯವರು ಅದ್ಭುತವಾಗಿ ಈ ನಮ್ಮ ರಿಂಗ್ ರೋಡಲ್ಲಿ ನೋಡಿದ್ದೀರಿ, ನಾವೇ ಆಗ ಮಹಾದೇವಪ್ಪನವರು ಉಸ್ತುವಾರಿ ಸಚಿವರಿದ್ದರು, ನಾನೇ ಇದೇ ಕ್ಷೇತ್ರ ಶಾಸಕ ಇದ್ದೆ, ನಾವು ಜೊತೆಯಲ್ಲಿ ನೆಟ್ಟಿದ್ವಿ. ಸುಂತ ಸಂತೋಷ ಆಗ್ತದೆ, ಬೇವಿನ ಗಿಡಗಳು ಎಲ್ಲ ಕಡೆ ಬೆಳೆದು ನಿಂತಿದ್ದಾವೆ. ಆ ರೀತಿ ಪರಿಸರವನ್ನು ನಾವು ಉಳಿಸ್ಬೇಕು, ಮರಗಿಡಗಳನ್ನು ಬೆಳೆಸಬೇಕು. ಇದರಿಂದ ಮನುಷ್ಯನ ಆರೋಗ್ಯಕ್ಕಷ್ಟೇ ಅಲ್ಲ, ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಭಾಳ ಮುಖ್ಯವಾಗಿ ಬೇಕಾದಂಥದ್ದು ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶದಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು, ಆನೆಗಳು, ಹುಲಿಗಳು, ಜಿಂಕೆಗಳು, ಸಿಂಹಗಳು ಏನಿದ್ದಾವೆ ಅಲ್ಲೂ ಕೂಡ ಮಳೆ ಇಲ್ಲದೆ ನೀರಿಲ್ಲದೆ ಸಾಯ್ತಾ ಇರ್ತಕ್ಕಂಥದ್ದು ಕೂಡ ನೋಡ್ತೇವೆ. ಕಾಡಿನಿಂದ ನಾಡಿಗೆ, ಹಳ್ಳಿಗಳಿಗೆ ಆನೆಗಳು ಹೋಗಿ ಬೆಳೆ ನಷ್ಟ ಮಾಡ್ತಕ್ಕಂಥದ್ದು, ಮನುಷ್ಯರು ಕೊಲ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ. ಈ ಎಲ್ಲ ಕಾರಣಗಳಿಂದ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನಾವುಗಳು ಸ್ಥಳೀಯ ಸಂಸ್ಥೆಗಳಿರಲಿ, ಪ್ರಾಧಿಕಾರಗಳಿರಲಿ, ನಾವೆಲ್ಲರೂ ಕೂಡ ಮರಗಿಡಗಳನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡೋಣ, ಕಾಡನ್ನು ಉಳಿಸ್ತಕ್ಕಂಥದ್ದಕ್ಕೆ ಅತ್ಯಂತ ಪ್ರೀತಿಯಿಂದ ಮಾಡೋಣ. ಮರಗಿಡಗಳನ್ನು ಸರ್ವನಾಶ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥದ್ದು ಮಾಡಬೇಕಾಗ್ತದೆ. ನಾವೇ ನೋಡ್ತೀವಿ ಇಲ್ಲಿ ಒಂದು ಕಡೆ ಇಟ್ಟಿಗೆಗೂಡು ಸುಡ್ತಕ್ಕಂಥವ್ರು ಮರಗಳನ್ನು ತರಿತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಹೊಗೆ ಸೊಪ್ಪು ಸುಡ್ತಕ್ಕಂಥದ್ದಕ್ಕೆ ಮರಗಳನ್ನು, ಈ ಭಾಗದಲ್ಲಿ ಎಲ್ಲ ಸರ್ವನಾಶ ಆಗಿದೆ ಹೊರತು ಮರ ತರದಿದ್ದರೆ ಮರಗಿಡನ ಬೆಳೆಸಿಲ್ಲ. ಅದನ್ನು ಖಂಡಿತ ಈ ದಿನ ಎಲ್ಲರೂ ಕೂಡ ಅವೇರ್ನೆಸ್ ಬಂದಿದೆ, ನಾವು ಉಳಿಲೇಬೇಕಾಗಿದೆ, ಕಾಡನ್ನು ಬೆಳೆಸಲೇಬೇಕಾಗಿದೆ. ಈ ಎಲ್ಲ ದೃಷ್ಟಿಯಿಂದ ಮರಗಿಡಗಳನ್ನ ಬೆಳೆಸ್ತಕ್ಕಂಥದ್ದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಅದು ಯಾವುದೇ ಶಾಲೆ, ಆಸ್ಪತ್ರೆ, ಸರ್ಕಾರಿ ಕಾಲೇಜುಗಳು, ಬೇರೆ ಬೇರೆ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ನಮ್ಮ ಸರ್ಕಾರ ಇವತ್ತು ಎಲ್ಲ ಕಡೆ ಗಿಡಗಳನ್ನು ನೆಡಬೇಕು ಅಂತೇಳಿ ಇವತ್ತು ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಆ ಪ್ರಕಾರವಾಗಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ನಮ್ಮ DFO, ನಮ್ಮ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಗರಪಾಲಿಕೆ ಅಧಿಕಾರಿಗಳು ಎಲ್ಲರೂ ಕೂಡ ಪಾಲ್ಗೊಂಡು ಈ ವನ ಮಹೋತ್ಸವದ ರೀತಿ ಗಿಡಗಳನ್ನು ನೆಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಸರ್, JDS ಮುಂದಿನ ಕ್ಯಾಪ್ಟನ್ ಯಾರು ಸರ್? ರಾಜ್ಯಾಧ್ಯಕ್ಷರು ಯಾರಾಗ್ಬೋದು? ವಿಶ್ವನಾಥ್ ಅವರೇ ಮುಂದೆ ಬರಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರೇ ಮುಂದುವರಿತಾರೆ. ಸಭೆಯಲ್ಲಿ ಒಪ್ಕೊಂಡ್ರೆ ಸರ್? ನಿನ್ನೆ ಅವರು ಏನು ಹೇಳಿದ್ದಾರೆ ಅಂದರೆ, ಖಂಡಿತ ನಾನು ರಾಷ್ಟ್ರೀಯ ಅಧ್ಯಕ್ಷ ಏನು ಹೇಳ್ತಾರೆ ಅದನ್ನು ಕೇಳ್ತೇನೆ, ನಾಳೆ ಬಂದು ಅವ್ರ ಹತ್ರ ಎಲ್ಲ ಮಾತಾಡಿ ನಾನು ಮುಂದುವರಿಸ್ತೇನೆ ಅಂತಕ್ಕಂಥದ್ದನ್ನು ವಿಶ್ವನಾಥ್ ಅವರು ಹೇಳಿದ್ದಾರೆ ಸಭೆಯಲ್ಲಿ. ಈಗ ಸತ್ಯಶೋಧನಾ ಸಂದರ್ಭಕ್ಕೆ ವಿಶ್ವನಾಥ್ ಅವರು ಹೊಣೆ ಅಂತ ಇವತ್ತು ತನ್ವೀರ್ ಸೇಠ್ ಅವರು ಹೇಳಿಕೆ ನೀಡಿರೋದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ತನ್ವೀರ್ ಸೇಠ್ ಹೊಣೆನ, ವಿಶ್ವನಾಥ್ ಅವ್ರ ಹೊಣೆನ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಕಾಲ ಇದಲ್ಲ, ಅದೆಲ್ಲ ಮುಗಿದೋಗಿದೆ. ಅದಕ್ಕೆ ನಮ್ಮವರೆಲ್ಲ ಏನು ಹೇಳಿದ್ದಾರೆ ಅಂದರೆ, ಮಾತುಗಳನ್ನು ನಿಲ್ಲಿಸ್ಬಿಡಿ, ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೀವಿ, ನಮ್ಮೆಲ್ಲರದು ತಪ್ಪಾಗಿದೆ, ಅದನ್ನು ಸರಿಪಡಿಸ್ಕೊಂಡು ಒಟ್ಟಾಗಿ ತಪ್ಪುಗಳನ್ನು ತಿದ್ದುಕೊಂಡು ಜನಗಳು ಏನು ನಮಗೆ ಶಿಕ್ಷೆ ಕೊಟ್ಟಿದ್ದಾರೆ ಅದನ್ನು ನಾವೀಗ ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಎದುರಿಸ್ಬೇಕು ಅಂತಕ್ಕಂಥ ಮಹತ್ತರವಾದಂಥ ಜವಾಬ್ದಾರಿ ಕಾಂಗ್ರೆಸ್ಸು ಮತ್ತು JDS ಎರಡೂ ಪಕ್ಷಗಳ ನಾಯಕರ ಮೇಲಿದೆ. ಅದೇ ನಿನ್ನೆ ಪಕ್ಷ ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ, ನಾವ್ಯಾರೂ ಕೂಡ ಮಾತಾಡಬಾರ್ದು, ನಾವೇನಿದ್ರೆ ಸರ್ಕಾರ ಉಳಿಸ್ಬೇಕು. ಜನರ ಈ 4 ವರ್ಷದಲ್ಲಿ ಜನಗಳ ಬಳಿಗೆ ಶಾಸಕರಿರಲಿ, ಮಂತ್ರಿಗಳಿರಲಿ, ಮುಖ್ಯಮಂತ್ರಿಗಳು ಕೂಡ ನಾವು ಗ್ರಾಮ ವಾಸ್ತವ್ಯ ಮಾಡತಕ್ಕಂಥ ಮೂಲಕ ಸರ್ಕಾರವನ್ನು ಜನರ ಬಳಿಗೆ ಕೊಂಡೊಯ್ಯಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಸರ್, ಅದು ತನ್ವೀರ್ ಸೇಠ್ ಅವರು ಹೇಳುವಂಥದ್ದು, ಯಾಕಂದರೆ ಒಂದು ವರ್ಷ ಆದರೂ ಕೂಡ ಎರಡೂ ಪಕ್ಷಗಳಲ್ಲೂ ಸಮಯ ಅಂತ ಕಂಡುಬಂದಿಲ್ಲ, ಎಲ್ಲ ಒಂದು ಕಡೆ ಇದರಿಂದನೇ ಸೋಲುಗಳು ನಮಗೆ ಬಂದಿದ್ದು ಅನ್ನೋದು ಅವರ ಮಾತು. ಅದೇ ಅವ್ರು ಏನು ಹೇಳ್ತಿದ್ದಾರೆ ಅದೆಲ್ಲರೂ ಹೇಳಿದ್ದಾರೆ. ಒಂದು ವರ್ಷ ಬೇಕಾಯ್ತಾ ಸರ್ ಅಲ್ಲಿಗೆ? ಅದನ್ನು ಏನು ಮಾಡೋದು, ಆಗೋಗ್ಬಿಟ್ಟಿದೆ ಅಲ್ಲಿ. ಈಗ ಅವ್ರಿಗೆ ಯಾವತ್ತೂ ಕೂಡ ನಡೀತಾ ಇರ್ತಕ್ಕಂಥ ಸಂದರ್ಭ ಕಾಲು ಎಡಗಿದ್ಮೇಲೆ ಗೊತ್ತಾಗೋದು ಈ ಥರ ನಡೆದ್ರೆ ಎಡುಗ್ತದೆ ಅಂತ. ಆ ರೀತಿ ಆಗಿರೋದ್ರಿಂದ ಮುಂದೆ ನಾವೆಲ್ಲರೂ ಸಮನ್ವಯತೆ ಹೋಗಬೇಕು, ಒಟ್ಟಾಗಿ ಹೋಗಬೇಕು, ಸಮ್ಮಿಶ್ರ ಸರ್ಕಾರ ಉಳಿಬೇಕು ಅಂತಕ್ಕಂಥ ಕಾರಣ ಇಷ್ಟೇ ನಿಮಗೆ, ಅದನ್ನು ಕೂಡ ಹೇಳ್ಬಿಡ್ತೀನಿ ಕೇಳಿ. ಇಡೀ ದೇಶದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉದಯವಾಗಿದ್ದು ಅದನ್ನು ಉಳಿಸಿರೋದು ಇಂದಿರಾಗಾಂಧಿಯವ್ರನ್ನ ಗೆಲ್ಲಿಸಿ ಪ್ರಧಾನಿ ಮಾಡಿದ್ದು ಎಲ್ಲವೂ ಕೂಡ ಕರ್ನಾಟಕದಿಂದಲೇ ಪ್ರಾರಂಭ ಆಗಿರೋದು. ಇವತ್ತಿಗೆ ಮತ್ತೆ ಈ ದೇಶದಲ್ಲಿ ಏನಾದರೂ ಕಾಂಗ್ರೆಸ್ಸು ಉಳಿಬೇಕು ಅಂದರೆ ಕರ್ನಾಟಕದಿಂದನೇ ಮತ್ತೆ ಕಾಂಗ್ರೆಸ್ಸು ಉದಯ ಆಗಬೇಕು, ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಉಳಿಬೇಕು. ಜನತಾ ಪರಿವಾರ ಇವತ್ತು ಪ್ರಾದೇಶಿಕ ಪಕ್ಷ ಅಂತ ಏನು ಹೇಳ್ತೀರಿ, ಇವತ್ತು ದೇವೇಗೌಡರು ಪ್ರಧಾನಿಯಾಗಿದ್ದರು, VP Singh ಅವರು ಪ್ರಧಾನಿಯಾಗಿದ್ದರು, ಈ ಪಕ್ಷ ಕಟ್ಟಿ ಅಂಥ ಒಂದು ಮಹತ್ತರವಾದ ಜವಾಬ್ದಾರಿ ಇವತ್ತು ದೇವೇಗೌಡರ ಮೇಲಿದೆ. ದೇವೇಗೌಡರು ಆ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಇದು ದೇವರ ವರ, ಜನತಾ ಪರಿವಾರ ಇಲ್ಲಿಂದಲೇ ಉದ್ಭವ ಆಗುತ್ತೆ, ಕಾಂಗ್ರೆಸ್ಸು ಇಲ್ಲಿಂದಲೇ ಉದ್ಭವ ಆಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಮುಂದೆ ಜಾತ್ಯತೀತ ಪಕ್ಷಗಳೆಲ್ಲವೂ ಕೂಡ ಒಟ್ಟಾಗ್ತೆ. ನಮ್ಮ ಪತ್ರಿಕೆಗಳ ಮೂಲಕ ಹೇಳಿದ್ದಾರೆ,
ಮಾಧ್ಯಮದ ಮೂಲಕ ಹೇಳಿದ್ದಾರೆ. ನೆನ್ನೆ ನಾವೆಲ್ಲ ಕೂತು ಆ ವಿಚಾರವನ್ನು ಮಾತಾಡ್ತೀವಿ ಅಂತೇಳಿ ವಿಶ್ವನಾಥ್ ಅವರು ಹೇಳಿದ್ದಾರೆ ಹೇಳಿದ್ದಾರೆ ಏನೂ ತೊಂದರೆ ಇಲ್ಲ. ಅದರಿಂದ ಇವತ್ತು ಯಾರೋ ಒಬ್ಬರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಆಗಲಿ ಅಥವಾ ಬೇರೊಬ್ಬರು ಹೊರತಕ್ಕಂಥ ಸಮಸ್ಯೆ ಇದೆಲ್ಲ, ನಮಗೂ ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ಶಾಸಕರಿಗೆ, ಪ್ರತಿಯೊಬ್ಬ ಮಂತ್ರಿಗಳಿಗೆ, ಪ್ರತಿಯೊಬ್ಬ ಹಿರಿಯ ನಾಯಕರುಗಳು ಕೂಡ ಜನರು ಕೊಟ್ಟಿರ್ತಕ್ಕಂಥ ತೀರ್ಪು, ಇವತ್ತು ಅವೇರ್ನೆಸ್ ಬಂದಿದೆ, ಜವಾಬ್ದಾರಿ ಬಂದಿದೆ. ಆ ಜವಾಬ್ದಾರಿನ ಅರ್ಥ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು. ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ನಾನು ಬೇರೆಯವ್ರ ಥರ ಟಾರ್ಗೆಟ್ ಮಾಡಲ್ಲ. ಅವರು ಈ ರಾಜ್ಯದಲ್ಲಿ 5 ವರ್ಷ ಒಳ್ಳೆ ಆಡಳಿತ ಕೊಟ್ಟವರೆ, ಒಳ್ಳೆ ಸರ್ಕಾರ ನಡೆಸವ್ರೆ. ಇವತ್ತಿಗೂ ಅವ್ರ ಬಗ್ಗೆ ಜನ ನಾಯಕರಾಗಿ ಸಿದ್ದರಾಮಯ್ಯನವರು ಇನ್ನೂ ಕೂಡ ಉಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರೇ ನಾಯಕರು. ಅದರಿಂದ ಅದನ್ನು ನಾನು ಹೇಳ್ತಾ ಇಲ್ಲ, ಅದನ್ನು ರಾಷ್ಟ್ರ ಮಟ್ಟದಲ್ಲೇ ತೀರ್ಮಾನ ಮಾಡಿದ್ದಾರೆ, ಜನರು ಕೂಡ ತೀರ್ಮಾನ ಮಾಡಿದ್ದಾರೆ. ನಾನು ಯಾವತ್ತೂ ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡಿಲ್ಲ, ಸಿದ್ದರಾಮಯ್ಯನವ್ರು ನನ್ನ ಟಾರ್ಗೆಟ್ ಮಾಡಿಲ್ಲ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಗರ ಮತ್ತು ಜಿಲ್ಲಾದ್ಯಂತ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಮರಗಳನ್ನು ನೆಡಬೇಕು ಮತ್ತು ಹೊಸ ಬಗೆಯ ಏನೇನು ಸ್ಪೀಷೀಸ್ ಮರಗಳದೆಲ್ಲ ಇದೆ, ಬೇರೆ ಬಗೆಗಳದ್ದು ಕೂಡ ನೆಡಬೇಕು ಅಂಥೇಳಿ ಒಂದು ಉದ್ದೇಶದ ನಾವು ಒಂದು 2 ಪೂರ್ವಭಾವಿ ಸಭೆಗಳನ್ನು ಕೂಡ ಮಾಡಿದ್ದೀವಿ. ಅದು ಅರಣ್ಯ ಇಲಾಖೆ ಭಾಳ ಸಜ್ಜಾಗಿದ್ದಾರೆ ಈ ವರ್ಷ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಸಸಿಗಳನ್ನು ಅವರು ಪೋಷಣೆ ಮಾಡಿದರು ಮತ್ತು ರೈತರಿಗೆ ಬೇಕಾಗಿರೋ ಸಸಿಗಳು ಸಿಲ್ವರ್ ಓಕ್ ಇರ್ಬೋದು ಮತ್ತು ಸಾಗುವಾನ್ ಇರ್ಬೋದು, ಈ ಥರ ರೈತರು ಏನು ಬಂಡ್ ಮೇಲೆ ಹಾಕ್ಕೊಳ್ತಾರೆ ಅಂಥ ಗಿಡಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬೆಳೆಸ್ಕೊಂಡಿದ್ದಾರೆ ಮತ್ತು ರೈತರು ಕೇಳಿದಾಗ ಕೊಡಲಿಕ್ಕೂ ಸಜ್ಜರಿದ್ದಾರೆ. ಅದು ಆದಾಯಕ್ಕೂ ಕೂಡ ಅವರಿಗೆ ಅರಣ್ಯ ಹೆಚ್ಚಾಗುವುದಲ್ಲದೆ ಅವರಿಗೆ ಒಂದು ಹೆಚ್ಚುವರಿ ಆದಾಯ ಕೂಡ ಆಗ್ತದೆ. ಬಂಡ್ ಮೇಲೆ ಗಿಡ ನೆಟ್ಕೊಂಡು ನಂತರದಲ್ಲಿ ಅದನ್ನು ಮಾರಾಟ ಮಾಡುವುದರ ಮೂಲಕ ಮತ್ತು ಅದಲ್ಲದೆ ಈಗ ಖಾಸಗಿ ಫ್ಯಾಕ್ಟ್ರಿಗಳೊಂದಿಗೆ ಇಂಡಸ್ಟ್ರಿಗಳೊಂದಿಗೆ ಕೂಡ ಮಾತಾಡಿಕೊಂಡು ಅವರು ಕೂಡ ಒಂದಷ್ಟು ಆಸಕ್ತಿಯನ್ನು ತೋರಿಸಿದ್ದಾರೆ. ಈಗ ಉದಾಹರಣೆಗೆ ಹೆಬ್ಬಾಳ್ಕೆರೆಯಲ್ಲಿ ಇನ್ಫೋಸಿಸ್ ಅವರು 1,00,000 ಹಣವನ್ನು ಖರ್ಚು ಮಾಡಿದ್ದಲ್ಲದೆ ಈಗ ಒಂದು ಕಿರು ಅರಣ್ಯವನ್ನು ನಗರ ಪ್ರಾಂತ್ಯದಲ್ಲಿ ಒಂದು ಅರಣ್ಯವನ್ನು ಬೆಳೆಸುವುದರಲ್ಲೂ ಕೂಡ ಅವರು ಯಶಸ್ವಿ ಆಗ್ತಿದ್ದಾರೆ. ಈಗ ಅದೇ ರೀತಿಯಲ್ಲಿ ಈಗ MGP ಮತ್ತು ಬೇರೆ ನಗರದಲ್ಲಿ ಇರತಕ್ಕಂಥ ಬೇರೆ ನಮ್ಮ ಮೈಸೂರು ಫೌಂಡೇಶನ್ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಕೈ ಜೋಡಿಸ್ಕೊಂಡು ಇನ್ನೂ ಬೇರೆ ಬೇರೆ ಪಾರ್ಕ್ಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ಕಡೆ ಇದೇ ಥರ ಒಂದೇ ಕಡೆಯಲ್ಲಿ ಜಾಸ್ತಿ ಗಿಡ ನೆಡುವ ಮೂಲಕ ಒಂದು ಕಿರು ಅರಣ್ಯ ಮೈಕ್ರೋ ಫಾರೆಸ್ಟ್ ಅಂತ ಏನು ಕಾನ್ಸೆಪ್ಟ್ ಇದೆ ಅದನ್ನು ಜಾರಿಗೆ ತರಬೇಕು ಅಂತ ನಾವು ಅರಣ್ಯ ಇಲಾಖೆ ಮತ್ತು ಮೈಸೂರು ಮಹಾನಗರ ಪಾಲಿಕೆ ಮೂಡ ಮತ್ತು ಸಂಘ ಸಂಸ್ಥೆಗಳೊಟ್ಟಿಗೆ ನಾವು ಚರ್ಚೆ ಮಾಡಿದ್ದೀವಿ. ಅದರಂತೆ ಈಗ ಮುಂದಿನ ಒಂದು 3 ತಿಂಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತೀವಿ. ಯಾವುದು ಅಲ್ಲಲ್ಲ ಅದು ಸೈನ್ಸ್ ಇಲ್ಲ ಇವತ್ತು ಬೆಳಿಗ್ಗೆ ಶಾಸಕರು ಸೇರಿದಂತೆ ಹೋಗಿ ಗಿಡ ನೆಟ್ಟು ಬಂದಿದ್ದಾರೆ. ಹಾಗಾಗಿ ಸ್ಥಳೀಯ ಪ್ರತಿನಿಧಿಗಳದ್ದು ಅಭಿಪ್ರಾಯ ತಗೊಂಡು ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲೇ ಗಿಡ ನೆಡುವಿಕೆ ಆಗೋದು. ಈ ಬೆಳಿಗ್ಗೆ ಶಾಸಕರು ಕೂಡ ಇದ್ರು ಅಲ್ವಾ ಗುಲಾಬಿ ಪಾರ್ಕಲ್ಲಿ, ಶಾಸಕರನ್ನು ಕೂಡ ಕರ್ಕೊಂಡು ಹೋಗಿನೇ ಗಿಡ ನೆಟ್ಟಿದ್ದಾರೆ. ಅಕಸ್ಮಾತ್ ಅಲ್ಲಿ ಬರೋದಾದ್ರೆ ಆ ಜಾಗ ಬಿಡಬೇಕಾಗುತ್ತೆ ಅಷ್ಟೇ. ಅದು ಹೇಗೆ ನಿರ್ಣಯ ಆಗುತ್ತೋ ಆ ರೀತಿಯಲ್ಲಿ ಮುಂದುವರಿಯುತ್ತದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್, ಅರಣ್ಯಾಧಿಕಾರಿಗಳು, ಪಾಲಿಕೆ ಆಯುಕ್ತೆ ಶಿಲ್ಪನಾಗ್ ಮತ್ತಿತರರು ಇದ್ದರು. ಮೈಸೂರಿನ ಗೋಕುಲಂ ಬಡಾವಣೆಯ 6ನೇ ವಾರ್ಡ್ನಲ್ಲಿ 99 ಲಕ್ಷದಲ್ಲಿ ನಿರ್ಮಾಣವಾದ ಸಾಂಸ್ಕೃತಿಕ ಭವನದ ಲೋಕಾರ್ಪಣೆ ಸಮಾರಂಭವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಲಾಯಿತು. ಅಂತೆ ಕಾರ್ಯಕ್ರಮದಲ್ಲಿ ನಾಗೇಂದ್ರ ಅವರು ಮಾತನಾಡಿದರು. ಮತ್ತೆ ಈ ಭಾಗದ ನಗರಪಾಲಿಕೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹಿಂದೂ ಪ್ರಸಾದ್ ಅವರೇ, ಅರ್ಸ್ನವರೇ, ಅದೇ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ, ಈ ಮೂಲದ ಎಲ್ಲ ನಿವಾಸಿಗಳೇ,
ಎಲ್ಲ ಪ್ರಮುಖ ಎಲ್ಲರೂ ಸೇರಲು ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಸರಟಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಅಧಿಕಾರಿ ಬಂಧುಗಳೇ, ಇದನ್ನು 2013 ನಾನು ಮೂಡಾ ಚೇರ್ಮನ್ ಆದಾಗ ಸನ್ಮಾನ್ಯ ಗಿರಿಧರ್ ಪ್ರಸಾದ್ ಅವರು ಲೆಟ್ರ್ ಬರ್ಕೊಬಂದು ಈ ರೀತಿ ಓಪನ್ ಟೆಂಟ್ರ್ ಮಾಡಬೇಕು ನಮ್ಮಲ್ಲಿ ಒಂದು ಯಾವ ಜಾಗ ಅಂತ ತೋರಿಸ್ತೇವೆ, ಬಂದು ಸ್ಥಳ ಪರಿಶೀಲನೆ ಮಾಡಿ ನಾನೇ ಮೂಡಾ ಚೇರ್ಮನ್ ಆದಾಗ ಇದನ್ನು ಕಟ್ಟಲಿಕ್ಕೆ ಸುಮಾರು 100 ಕೋಟಿ ರೂಪಾಯಿ ಅನುದಾನವನ್ನು ಅವತ್ತು ಬಿಡುಗಡೆ ಮಾಡಿದ್ದು, ಗಿರ್ಲಗಿರ್ಲ ಎಲ್ಲ ಸೇರಿ 1.5 ಕೋಟಿ ಆಗಿದೆ. ಜೊತೆಗೆ ಅದು 5 ವರ್ಷಗಳ ಕಾಲ ಹಂಗೆ ಇತ್ತು, ನಮ್ಮದು ಕೆಲಸ ಮುಗಿತು. ನಮ್ಮ ಅವಧಿಯಲ್ಲಿ ಅವತ್ತು ಮೂಡಾ ಚೇರ್ಮನ್ ಆದಮೇಲೆ ನಾನು ಚುನಾವಣೆ ಸೋತ ಮೇಲೆ ಇದು ಉದ್ಘಾಟನೆಯೂ ಸಹ ಆಗಲಿಲ್ಲ. ಆದರೆ ಇದನ್ನು ನಾನು ಮೂಡಾ ಪ್ರಾಧಿಕಾರದಲ್ಲಿ ಮತ್ತೆ ಮಡಗಿ ಪ್ರಾಧಿಕಾರದ ವತಿಯಿಂದ ಮತ್ತೆ ನಗರ ಪಾಲಿಕೆ ಹ್ಯಾಂಡ್ ಓವರ್ ಮಾಡಿ, ಯಾಕೆ ಡಿಲೇ ಆಯಿತು ಅಂದರೆ ಅರ್ಥನವ್ರೆ ಹ್ಯಾಂಡ್ ಓವರ್ ಮಾಡಿರಲಿಲ್ಲ, ಇನ್ನು ಹಿಂದೆ ಇದ್ದವ್ರು ಹ್ಯಾಂಡ್ ಓವರ್ ಮಾಡಿಸ್ಬೇಕಾಯ್ತು, ಶಾಸಕರು ಮಾಡಿಸಿರಲಿಲ್ಲ. ನಾ ಬಂದಮೇಲೆ ಅದೊಂದು ಲೆಟ್ರ್ ಕೊಟ್ಟು ಹ್ಯಾಂಡ್ ಓವರ್ ಮಾಡಿಸಿ, ಹ್ಯಾಂಡ್ ಓವರ್ ಮಾಡಿದ ನಂತರದಲ್ಲಿ ನಗರ ಪಾಲಿಕೆಗೆ ಇದು ಬಂದಿದೆ, ಹಸ್ತಾಂತರ ಆಗಿದೆ. ನಗರ ಪಾಲಿಕೆ ಹಸ್ತಾಂತರ ಆದಮೇಲೆ ಮಂಜು ಸಹ ಪದೇ ಪದೇ ಹೇಳ್ತಾ ಇದ್ರು ಇದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ನಾವು ಇದು ಉದ್ಘಾಟನೆ ಮಾಡ್ಬಿಡೋಣ ಅಂತ. ನಾನು ಎಲ್ಲ ಮೂಲದ ಜನರನ್ನು ಕರೆಸಿ ಒಂದು ದೊಡ್ಡ ಫಂಕ್ಷನ್ ಮಾಡ್ಬೇಕು ಅಂತಿದ್ದೆ. ಅವರು ಪಾಪ ಭಾಳ 2 ದಿನದಿಂದ ತುಂಬ ಹಿಂದೆ ಬಿದ್ದರು, ನಾವು ಮಾಡಿಬಿಡೋಣ. ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ, ಇವತ್ತು ಪರಿಸರ ದಿನಾಚರಣೆ ಇರೋದ್ರಿಂದ ನಾವು ಇದು ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಅವರು ನಾನು ಒಪ್ಪಿಗೆ ಕೊಟ್ಟೆ. ಇವತ್ತು ಮೈಸೂರು ನಗರದಲ್ಲಿ ನನಗೆ ಗೊತ್ತಿರೋ ರೀತಿ ಒಂದು ಟೆಂಪ್ರೇಚರ್ ಎಷ್ಟಿತ್ತು ಅಂದರೆ 28 ಏನೋ ಬಂದುಬಿಟ್ರೆ ಮೈಸೂರು ನಗರಕ್ಕೆ ಏನಪ್ಪ 28 ಆಗುತ್ತೆ ಅಂತ ನಾನು ಸಣ್ಣ ಹುಡುಗ ಇದ್ದಾಗ ಹೇಳ್ತಾ ಇದ್ರು ಹಿರಿಯರು. ಇವತ್ತು 35 ಮಿನಿಮಮ್, 38-40 ರೀಚ್ ಆಗೋ ಸಾಧ್ಯತೆ ಇದೆ. ಒಂದು 38-35 ಅಂದರೆ ರಾಯಚೂರು ಅಂತ ಇದ್ದು, ಇವತ್ತು ಮೈಸೂರೇ ರಾಯಚೂರು ಆಗಿದೆ, ನಮಗಿಂತ ಬೆಂಗಳೂರೇ ಪರವಾಗಿಲ್ಲ. ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಸಹ ತೀರ್ಮಾನ ಮಾಡಿದ್ದೀವಿ, ನಗರ ಪಾಲಿಕೆಯಲ್ಲೂ ಸಹ ನಾನು ಮಾತಾಡೋದಿದ್ದೇನೆ, ಪ್ರತಿ ಮನೆ ಮುಂದೆ ಕಂಪಲ್ಸರಿ 2 ಗಿಡಗಳು ಹಾಕಬೇಕು ಅಂತಕ್ಕಂಥದ್ದು ನನ್ನ ಪೇಪರ್ಲ್ಲಿ ಓದಿದ್ದೀನಿ. ಅದು ಆಗಲೇಬೇಕು, ಆಗಲಿಲ್ಲ ಅಂದರೆ ಮೈಸೂರು ಪರಿಸರ ಉಳಿಯಲ್ಲ. ಮತ್ತು ನಾಳೆ 21 ವಿಶ್ವ ಯೋಗ ದಿನಾಚರಣೆ ನಡೀತಾ ಇದೆ. ಇಡೀ ವಿಶ್ವ ದಿನಾಚರಣೆ ನಡೆಯೋ ದಿನ ಅಲ್ಲಿಯ ಒಂದು ಸಂಘ ಸಂಸ್ಥೆಗಳು ಸುಮಾರು 30,000 ಜನ ಆ ಒಂದು ಟೀಮ್ನಲ್ಲಿ ಒಳಗಡೆ ಇದ್ದಾರೆ. ಅವ್ರಿಗೊಂದು ತೀರ್ಮಾನ ಮಾಡಿದ್ದಾರೆ, ಈ ವರ್ಷದಲ್ಲಿ ಕನಿಷ್ಠ 1 ಕೋಟಿ ಸಸು ಗಿಡಗಳನ್ನ ನೆಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದ್ರ ನಗರ ಪಾಲಿಕೆ ಒಂದು ಜೊತೆಯಲ್ಲಿ ಮತ್ತು ಹಾಗೆಯೇ ಪ್ರಾಧಿಕಾರದ ವತಿಯಿಂದ ಮತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಇವೆಲ್ಲವನ್ನ ಸೇರಿಸ್ಕೊಂಡು ಮೈಸೂರು ನಗರಕ್ಕೆ 1 ಕೋಟಿ ಗಿಡಗಳನ್ನ ನೆಟ್ಟರೆ ಬಹುಶಃ ತಾಪಮಾನ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತದೆ. ಅದಕ್ಕೆ ಸಾರ್ವಜನಿಕರ ಒಂದು ಹಿತಾಸಕ್ತಿ ಮುಖ್ಯ ಆಗ್ತದೆ. ಇವತ್ತು ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಕೊಟ್ಟರು ಅಂತ ಪ್ರಧಾನಮಂತ್ರಿನೇ ದೇಶ ಕೊಡ್ಸೋಕ್ಕಾಗಲ್ಲ, ನಗರ ಪಾಲಿಕೆಯಲ್ಲೂ ಸಹ ಇಡೀ ಎಲ್ಲ ಒಂದೊಂದು ಮನೆ ಒಂದೊಂದನ್ನು ಸ್ವಚ್ಛ ಮಾಡೋಕ್ಕಾಗಲ್ಲ. ಜನರ ಪಾರ್ಟಿಸಿಪೇಟಿಂದ ಇವತ್ತು ಮೈಸೂರು ನಗರಕ್ಕೆ ಒಳ್ಳೆಯ ಹೆಸರು ಬಂದಿದೆ, 3ನೇ ಸ್ಥಾನಕ್ಕೆ ನಾವು ತಲುಪಿದ್ದೀವಿ. ಇಡೀ ದೇಶದಲ್ಲಿ ಮೈಸೂರು ನಗರ ಸ್ವಚ್ಛ ನಗರ 3ನೇ ಸ್ಥಾನ ಅಂದರೆ ಅದಕ್ಕೆ ಭಾಳ ಗೌರವ ಬಂದಿದೆ ಮೈಸೂರು ನಗರಕ್ಕೆ. ಹಿಂದೆ 2 ಬಾರಿ ಮೊದಲನೇ ಸ್ಥಾನ ಬಂದಿತ್ತು, ಮುಂದೆ ನಮ್ಮ ಕಮಿಷನರು ಇದೇ ರೀತಿ. ಎಲ್ಲ ಹಿರಿಯರ ಹಾಗೂ ಏರಿಯಾ ಮುಖಂಡರು ಎಲ್ಲರಿಗೂ ನಮಸ್ಕಾರ. ಇವತ್ತು ಪರಿಸರ ದಿನಾಚರಣೆ ಶುಭಾಶಯಗಳು. ಇವತ್ತು ಹಲವಾರು ಕಡೆ ಗಿಡ ಹಮ್ಮಿಕೊಳ್ಳೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಈ ಉದ್ಘಾಟನೆ ಸಹ ಗಿಡ ನೆಡುವ ಕಾರ್ಯಕ್ರಮ ಮೂಲಕ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಒಂದು ಒಳ್ಳೆಯ ಇದು, ಈ ಒಂದು ಓಪನ್ ಏರ್ ಸ್ಟೇಡಿಯಂ ನಿಜವಾಗಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಾಗೇಂದ್ರ ಅವರು ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಏರಿಯಾ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮಾನ್ಯ ಶಾಸಕರೇ, ಮಾನ್ಯ ನಗರಸಭಾ ಸದಸ್ಯರುಗಳೇ, ಎಲ್ಲ ಸಂಘ ಸಂಸ್ಥೆ ಪ್ರತಿನಿಧಿಗಳೇ, ಅಧಿಕಾರಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ವಿಶ್ವ ಪರಿಸರ ದಿನಾಚರಣೆ. ಸೊ ಇದು ಉದ್ಘಾಟನೆ ಆಗ್ತಾ ಇರೋದು ತುಂಬ ಅರ್ಥಪೂರ್ಣವಾಗಿ ಆಗ್ತಾ ಇದೆ. ಸಸಿ ನೆಡೋದ್ರ ಮೂಲಕ ಎಷ್ಟೊಂದು ಉದ್ಘಾಟನೆಗಾಗಿಯೇ ಕಾಯ್ಕೊಂಡು ಕೆಲವು ಸರ್ಕಾರದಿಂದ ಮಾಡಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರು ಓಪನ್ ಆಗದೇ ಇರೋದು ನೋಡಿದ್ದೀವಿ. ಆದರೆ ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಮೇಯರ್ ಅವರಾಗಿರ್ಬೋದು, ನಮ್ಮ SBM ಮಂಜು ಅವರಾಗಿರ್ಬೋದು, ಯಾವುದಕ್ಕೂ ಕಾಯ್ದೆ ಇಮಿಡಿಯೇಟ್ಲಿ ಈ ಫೆಸಿಲಿಟಿನ ಜನರ ಉಪಯೋಗಕ್ಕೆ ಕೊಡಬೇಕು ಅಂತ ನಿರ್ಧಾರ ತಗೊಂಡು ಇವತ್ತಿನ ದಿನ ಒಂದು ಒಳ್ಳೆಯ ದಿನ ಶುರುವಾತ್ ಮಾಡ್ತಾ ಇದ್ದೀವಿ. ಖಂಡಿತ ಅದು ಒಳ್ಳೆಯದಾಗತ್ತೆ, ಇನ್ನೂ ಹೆಚ್ಚು ಗಿಡ ನೆಡಬೇಕಾಗತ್ತೆ. ಈಗ ಎಲ್ಲರೂ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರೋದ್ರಿಂದ ನನ್ನ ಮಾತಿಗೆ ವಿರಾಮ ಕೊಟ್ಟು ನಾವು ಗಿಡ ನೆಡೋ ಕಾರ್ಯಕ್ರಮ ಅವರೇ ಮೇನಪ್ಪ ಸರ್. ಬನ್ನಿ ಸರ್, ಈ ಕಡೆ ಮದುವೆ ಬನ್ನಿ ಸರ್. ಮಹೇಶ್ವರ ಎಲ್ಲಿದ್ದೀರಾ? ಸರಿ ಕಡೆ ಸರ್, ಸರಿ ಕಡೆ ಸರ್.
ಮೈಸೂರು ಬೆಳೆಸಿರೋ ನೀವು ಬೆಳೆದೇ ಇವತ್ತು ವಾರ್ಡ್ ನಂಬರ್ 6 ಗೋಕುಲ ಮಗರ್ ಬೃಂದಾವನ ಬಡಾವಣೆಗೆ ಸೇರಿದಂತೆ ಏನು ಓಪನ್ ಇಯರ್ ಥಿಯೇಟರ್ ಅಂತ ಹೇಳ್ತಾರೆ, ಸಾಂಸ್ಕೃತಿಕ ಭವನ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇವತ್ತು ಪೂಜ್ಯ ಮಹಾಪೌರರು, ಆಯುಕ್ತರು ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು, ಶಾಸಕರು ಎಲ್ಲರೂ ಸಹ, ಎಲ್ಲ ವಾರ್ಡಿನ ಹಿರಿಯರು ಕಿರಿಯರು ಮತ್ತು ಮಹಿಳೆಯರೆಲ್ಲರೂ ಸಹ ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಇದು ಉದ್ಘಾಟನೆ ಆಗದೆ ಹಾಗೆ ನೆನೆಗುದ್ದಿಗೆ ಬಿದ್ದಿತ್ತು. ಈ ಸಂದರ್ಭದಲ್ಲಿ ನಾನು ಮತ್ತು ಶಾಸಕರು ಸೇರಿ ಇದನ್ನು ಮೂಡಾದಲ್ಲಿ ಪ್ರಸ್ತಾಪವನ್ನು ಮಾಡಿ ನಾನು ಮೈಸೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗಿ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಈ ಸಾಂಸ್ಕೃತಿಕ ಭವನ ಉದ್ಘಾಟನೆ ಆಗಿದೆ. ನಾವು ಹಿರಿಯರೆಲ್ಲ ಕೂತು ಈಗಾಗಲೇ ಒಂದು ಬಾರಿ ಚರ್ಚೆ ಮಾಡಿದ್ದೇವೆ, ತಿಂಗಳಲ್ಲಿ ಒಂದು ದಿವಸ ಹುಣ್ಣಿಮೆ ಕಾರ್ಯಕ್ರಮವನ್ನು ಮಾಡಬೇಕು, ಇಲ್ಲಿ ಸಾಂಸ್ಕೃತಿಕ ರಸದೌತಣವನ್ನು ಈ ವಾರ್ಡಿನ ಜನತೆಗೆ ನೀಡಬೇಕು ಅನ್ನೋ ಒಂದು ಮಹಾದಾಸೆಯಿಂದ ಮತ್ತು ಮಕ್ಕಳಿಗೆ ಒಂದು ವೇದಿಕೆ ಆಗಬೇಕು ಅಂತ ಒಂದು ಉತ್ಕರ್ಷತೆಯಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದನ್ನು ಈ ಒಂದು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದಿಸ್ತಾ ಇದು ಒಳ್ಳೆಯ ಕಾರ್ಯಕ್ರಮವಾಗಿ ರೂಪುಗೊಳ್ಳುವ ರೀತಿಯಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಒಂದು ಸಾಂಸ್ಕೃತಿಕ ಭವನ ಓಪನ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದ ವಿಷಯ. ನಾವು ಹೇಗೆ ಶ್ರೀಕೃಷ್ಣ ಗಾನ ಸಭಾದ ಮುಖಾಂತರ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ, ಅದೇ ಕಾರ್ಯಕ್ರಮಗಳಲ್ಲಿ ಇಲ್ಲೂ ಕೆಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ನಮ್ಮಿಂದ ಏನು ಸಹಾಯ ಸಾಧ್ಯವೋ, ನಮ್ಮಿಂದ ಎಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡೋದಕ್ಕೆ ಸಾಧ್ಯವೋ ಅಷ್ಟನ್ನು ನಾವು ಮಾಡೋದಕ್ಕೆ ಭಾಳ ಉತ್ಸುಕರಾಗಿದ್ದೇವೆ. ಅದರಲ್ಲೂ ಎಸ್ ಪಿ ಎಂ ಮಂಜು ಅವರು ಭಾಳ ಉತ್ಸುಕರಾಗಿದ್ದಾರೆ, ಅವರಿಗೆ ನಾವು ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಕೊಡಬೇಕಾದ್ದು ನಮ್ಮ ಧರ್ಮ. ಅದರಲ್ಲಿ ಯಾವ ಅನುಮಾನವೂ ಇಲ್ಲದೆ ನಾವು ಅವ್ರಿಗೆ ಎಲ್ಲ ಎನ್ಕರೇಜ್ಮೆಂಟು ಕೊಟ್ಟು ಈ ಒಂದು ಏನು ಸ್ಥಳ ಇದೆ, ಒಂಥರ ಗೋಕುಲಂ ಬಡಾವಣೆ ಮತ್ತು ಸುತ್ತಮುತ್ತಲ ಬಡಾವಣೆಗಳಿಗೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗುವುದಕ್ಕೆ ಏನು ಸಹಾಯ ಬೇಕೋ ಅದೆಲ್ಲವನ್ನೂ ಕೂಡ ವೈಯಕ್ತಿಕವಾಗಿ ಹಾಗೂ ನನ್ನ ಸಂಘ ಸಂಸ್ಥೆಯ ಮುಖಾಂತರ ಮಾಡುತ್ತೇನೆಂದು ಈ ಮೂಲಕ ನಿಮಗೆ ತಿಳಿಸುತ್ತೇನೆ. ನನ್ನ ಹೆಸರು ಶ್ರೀಧರ್ ರಾಜ್ ಅರಸ್, ರಿಟೈರ್ಡ್ ಡೈರೆಕ್ಟರ್ ಆಫ್ PU ಎಜುಕೇಷನ್ ಆ್ಯಂಡ್ ಪ್ರೆಸಿಡೆಂಟ್ ಶ್ರೀಕೃಷ್ಣ ಗಾನ ಸಭಾ. ಗೋಕುಲಂ 6ನೇ ವಾರ್ಡು, ಗೋಕುಲಂ ಹಾಗೂ ಬೃಂದಾವನ ಬಡಾವಣೆಯಲ್ಲಿ ಇವತ್ತು ಎರಡು ಸೇರಿದಾಗೆ ಹಿಂದೆ ಸಾಂಸ್ಕೃತಿಕ ಭವನ 3ನೇ ಹಂತದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿರ್ಮಾಣ ಮಾಡಿದಂಥ ಈ ಸಾಂಸ್ಕೃತಿಕ ಭವನದ ಕಾರ್ಯಕ್ರಮ ಉದ್ಘಾಟನೆಯನ್ನು ಇವತ್ತು ನಾವೆಲ್ಲ ಸಹ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಿಂದೆ ಮಾಡಿದಂಥದ್ದನ್ನ ನಮ್ಮ ಮೈಸೂರು ನಗರ ಪ್ರಾಧಿಕಾರದಿಂದ ನಗರ ಪಾಲಿಕೆಗೆ ಹಸ್ತಾಂತರ ಮಾಡಿಕೊಂಡು ಇವತ್ತು 5ನೇ ತಾರೀಕು ಉದ್ಘಾಟನೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಮೈಸೂರಿನ ಪ್ರಥಮ ಪ್ರಜೆ ಮೈಸೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಂತ ಪುಷ್ಪಲತಾ ಜಗನ್ನಾಥರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ರೂಪ ಮೇಡಮ್ ಅವರು ಅವರಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರ ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ನಾಗೇಂದ್ರ, ಎಸ್ ಪಿ ಎಂ ಮಂಜು, ಮೇಯರ್ ಪುಷ್ಪಲತಾ ಜಗನ್ನಾಥ್, ಪಾಲಿಕೆ ಆಯುಕ್ತೆ ಶಿಲ್ಪನಾಗ್ ಮತ್ತಿತರರು ಇದ್ದರು. ಶಂಕರ ಶಾರದ ವೇದಿಕೆ ಮತ್ತು ಶ್ರೀ ಶಂಕರ ತತ್ವ ಪ್ರಕಾರ ಅಭಿಯಾನ ಸಂಸ್ಥೆಯ 5ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಹೆಬ್ಬಾಳ ಸುಬ್ರಹ್ಮಣ್ಯ ನಗರದ ವಿದ್ಯಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಪಾಶಾಂಕುಶಧರ ಪಾ
ಇನ್ನು ಕಾರ್ಯಕ್ರಮದಲ್ಲಿ ಶ್ರೀರಾಮಚಂದ್ರ, ಶಿವಶಂಕರಾಯ, ಗಣೇಶ ಶರ್ಮಾ, ಶಿವಣ್ಣ, ರಘುರಾಮ್ ವಾಜಪೇಯಿ, ಡಿಟಿ ಪ್ರಕಾಶ್ ಮತ್ತಿತರರು ಇದ್ದರು. ಮೈಸೂರಿನ ಜಲಪುರಿ ಬಡಾವಣೆಯ ಶ್ರೀ ಆದಿಶಕ್ತಿ ದೇವಾಲಯದಲ್ಲಿ ಭಾರತ ತಂಡ ವಿಶ್ವಕಪ್ ಗೆಲ್ಲಲಿ ಎಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಭಾರತ ತಂಡಕ್ಕೆ ಜೈವಾಗಲಿ. ಹಿನ್ನೆಲೆ
ವಿಶ್ವ ಕಪ್ ಗೆಲ್ಲಲಿ 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 ವಿಶ್ವ ಕಪ್ ಗೆಲ್ಲಲಿ 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 ವಿಶ್ವ ಕಪ್ ಗೆಲ್ಲಲಿ ಇಂಡಿಯಾ ಟೀಮ್ಗೆ ಇಂಡಿಯನ್ ಟೀಮ್ಗೆ. ಇವತ್ತು ಜಲಪುರಿ ಪೊಲೀಸ್ ಕ್ವಾರ್ಟರ್ಸ್ನ ಆದಿಶಕ್ತಿ ದೇವಸ್ಥಾನದ ಮುಂಭಾಗ, ಹಾಗೆ ನಾವೆಲ್ಲ ಸದಸ್ಯರು, ಸ್ನೇಹಿತರು, ಕ್ರೀಡಾಪಟುಗಳು 2019 ವಿಶ್ವಕಪ್ನ ಎಲ್ಲ ಕ್ರೀಡಾಪಟುಗಳಿಗೆ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ವಿಶ್ವಕಪ್ ಗೆಲ್ಲಿ ಅಂತೇಳಿ ನಾವು ಪೂಜೆ ಮಾಡಿಸಿದ್ದೀವಿ. ಈ ಬಾರಿ ಮತ್ತೊಮ್ಮೆ ವಿಶ್ವಕಪ್ ಗೆಲ್ಲಿ ಅಂತೇಳಿ ವಿರಾಟ್ ಕೊಹ್ಲಿ ಅವರ ನಾಯಕತ್ವ ನೇತೃತ್ವದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾವು ಪೂಜೆ ಮಾಡಿಸಿದ್ದೀವಿ. ಇನ್ನು ಭಾರತ ತಂಡದ ಆಟಗಾರರ ಫೋಟೋ ಹಿಡಿದು ಇಂದು ನಡೆಯಲಿರುವ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಪಂದ್ಯಕ್ಕೆ ಶುಭ ಹಾರೈಸಿದರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ನಗರದ ಎನ್ಜಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಆಸ್ಪತ್ರೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ದೇಶದ ಆಸ್ಪತ್ರೆಯ ನಿರ್ದೇಶಕರಾದ ನನ್ನ ಪ್ರಯಾಣಿಗಳಾದ ಜೆಎಸ್ಎಸ್ ಮೆಡಿಕಲ್ ಕಾಲೇಜ್ ಮುಖ್ಯಸ್ಥರಾದ ಹೊಸಗೌಡರಿಗೆ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಗುರುಗಳವರಿಗೆ, ಹಾಗೂ ಮುಖ್ಯವಾಗಿ ಮುಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವವರು, ನಮ್ಮ ಪ್ರತಿಯೊಂದು 8ನೇ ತಾರೀಕಿಗೆ ವಿಶ್ವ ಪರಿಸರ ಆಚರಿಸಿಕೊಂಡಿದ್ದೇವೆ ನಿರ್ಧರಿಸಿ ಅದರಂತೆ ಇಲ್ಲಿಯವರೆಗೂ ಕಾರ್ಯಕ್ರಮದಲ್ಲಿ ದೇವರಾಜ ಸಂಚಾರ ವಿಭಾಗದ ಎಸಿಪಿ ಮೋಹನ್ ಹಾಗೂ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ದೇಶದಾದ್ಯಂತ ಇಂದು ಮುಸ್ಲಿಂ ಬಾಂಧವರು ಈದ್ ಸಂಭ್ರಮದಲ್ಲಿದ್ದಾರೆ. ಇನ್ನು ಈದ್ ಹಬ್ಬವನ್ನು ಪ್ರೇಮ ಮತ್ತು ಸಹೋದರತ್ವದ ಸಂಕೇತವಾಗಿ ಆಚರಿಸಲಾಗುತ್ತೆ. ಇನ್ನು ಮೈಸೂರು ಸೇರಿದಂತೆ ರಾಜ್ಯದಾದ್ಯಂತ ಜನರು ಈದ್ ಪ್ರೀತ್ ಸಂದರ್ಭ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇದೇ ರೀತಿ ಮೈಸೂರಿನ ತಿಲಕ್ ನಗರದಲ್ಲಿರುವ ಈದ್ಗಾ ಮೈದಾನದಲ್ಲಿ ಹೊಸ ಬಟ್ಟೆ ಧರಿಸಿ ಸಹಸ್ರಾರು ಮಂದಿ ಮುಸ್ಲಿಂ ಬಾಂಧವರು ಸೇರಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ರು. ಇನ್ನು ಪ್ರಪಂಚದಾದ್ಯಂತ ಮುಸ್ಲಿಮರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬ ಪವಿತ್ರ ರಂಜಾನ್ ಆಗಿದ್ದು, ಈ ಹಬ್ಬವನ್ನು ಎಲ್ಲರೂ ಒಂದಾಗಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ದೇಶದ ಒಳಿತಿಗಾಗಿ ಅಲ್ಲನ ಬಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ.
ದಿನಾಚರಣೆಯನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಪಾಲಿಕೆಯು ನಗರದಲ್ಲಿ ಕಡ್ಡಾಯ ಮಳೆ ನೀರು ಕೊಯ್ಲು, ಕೊಳವೆ ಬಾವಿಗಳ ಕೊರತೆ ತಡೆ ಮೊದಲಾದ ಕ್ರಮ ಕೈಗೊಳ್ಳಬೇಕೆಂದು ಬೆಳಕು ಸಂಸ್ಥೆ ಇಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದೆ. ಈ ಕುರಿತು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ನಿಶಾಂತ್ ರವರು, ನಗರದಲ್ಲಿ ಸ್ವಚ್ಛ ನಗರಿ, ಹಸಿರು ನಗರಿ, ಪ್ಲಾಸ್ಟಿಕ್ ಮುಕ್ತ ನಗರಿ ಎಂದೆಲ್ಲ ಕರೆಯುತ್ತಿದ್ರು. ಇಲ್ಲಿನ ಅಂತರ್ಜಲ ಕ್ಷೀಣಿಸುತ್ತಿರುವ ಬಗ್ಗೆ ಪಾಲಿಕೆ ಗಮನ ಹರಿಸುತ್ತಿಲ್ಲ, ಬೇಸರದ ಸಂಗತಿಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ನೆಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಅದು ಕೇವಲ ಇವತ್ತೊಂದು ದಿನಕ್ಕೆ ಸೀಮಿತಗೊಳಿಸದೆ ಅದು 365 ದಿನಗಳು ಕೂಡ ನಿತ್ಯ ಆ ಒಂದು ಕೆಲಸವನ್ನು ಮಾಡಬೇಕು. ನಮ್ಮ ಮೈಸೂರು ನಗರದ ಸಾರ್ವಜನಿಕರು ಪರಿಸರ ಪ್ರಿಯರು ಆದ್ದರಿಂದ ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿಯೇ ನಮ್ಮ ಮೈಸೂರು ಇಷ್ಟೊಂದು ಸ್ವಚ್ಛ ನಗರಿ, ಹಸಿರು ನಗರಿ, ಫ್ಲೆಕ್ಸ್ ಮುಕ್ತ ನಗರಿ ಅಂತೆಲ್ಲ ನಾವು ಕರೀತಾ ಇದ್ದೇವೆ. ಆದರೆ ಬಹುಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಪರಿಸರ ಸಂರಕ್ಷಣೆ ಆಗಬೇಕು ಅಂತ ಅಂದರೆ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಹಾಗಾಗಿ ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿರುವಂಥದ್ದು. ಗೋಷ್ಠಿಯಲ್ಲಿ ಸಂಘದ ಧನುಷ್, ದೀಪಕ್, ಪ್ರವೀಣ್ ಮತ್ತಿತರರು ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಎನ್ಸಿಸಿ ಮತ್ತು ಎನ್ಎಸ್ಎಸ್ ಐಪಿಎಂಒ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಿವಿಲ್ ಜಡ್ಜ್ ಬಿಜೆ ದೇವಮಾನೆ ಅವರು ಚಾಲನೆ ನೀಡಿದರು. ಮೈಸೂರಿನ ಚಾಮುಂಡಿಪುರಂನಲ್ಲಿ ಅನ್ವೇಷಣಾ ಸೇವಾ ಟ್ರಸ್ಟ್ ವತಿಯಿಂದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ 135ನೇ ಹುಟ್ಟುಹಬ್ಬದ ಸವಿಸ್ಮರಣೀಯ ಸಮಾರಂಭವನ್ನು ಆಯೋಜಿಸಲಾಯಿತು. ಅಂತೆಯೇ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ತಗೊಂಡು ಕೊಡೋ ಶಕ್ತಿ ಇಲ್ಲ ಅಂತದೆಲ್ಲ ಕೊಡ್ಬೇಕು ಅಂತ ಹೇಳಿ ಸುಮಾರು ಒಂದು 40 ಮಾಡಿ ಬೆಟ್ಟ ನಾವು ಈ ಅಕ್ಕನ ಬಳಗ ಇದರಲ್ಲಿ ಮಾಡಿ ಅದನ್ನು ಸಭಾಂಗಣದಲ್ಲಿ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ. ಸೊ ಇವತ್ತು ಈ ಒಂದು ಕಾರ್ಯಕ್ರಮನ ಹಂಚಿಕೊಂಡಿದ್ದಾರೆ ಅವರು. ಇದೇ ರೀತಿ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅರಸು ಚೆನ್ನಾಗಿದೆ. ಯಾವುದೇ ಕಾರ್ಯಕ್ರಮ ಆಗಲಿ ಅಥವಾ ನಮ್ಮ ಟ್ರಸ್ಟ್ ಕಾರ್ಯಕ್ರಮ ಆದರೆ ನಮ್ಮ ಎಮ್ಮೆ ರಾಮದಾಸ್ ಸಾಹೇಬ್ರು ಯಾವಾಗಲೂ ನಮಗೆ ಅಡ್ರೆಸ್ ಕೊಡ್ತಾರೆ. ಇಷ್ಟೇ ಕಷ್ಟ ಪತ್ರಿಕೆಗಳಿದ್ದರು ಬಂದು ಅವರು ನಮಗೆ ಆಶೀರ್ವಾದ ಮಾಡ್ತಾರೆ, ಅವರ ಬೆಂಬಲ ಕೊಡ್ತಾರೆ. ಸೊ ಅವ್ರಿಗೆ ನಾವು ಋಣಿಯಾಗಿದ್ದೀವಿ. ಈ ಒಂದು ಸಂಜೆ ಈ ಒಂದು ಸಮಾರಂಭಕ್ಕೆ ಅವ್ರನ್ನ ಸ್ವಾಗತಿಸ್ತೇವೆ. ಈ ದೇಶಭಕ್ತಿಗೆ ತಮ್ಮ ಜೀವನವನ್ನು ಮುಡುಪಾಗಿದ್ದ ಪ್ರಧಾನ ಸಂರಕ್ಷಕರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಬ್ಬರು. ಮೈಸೂರಿನಿಂದ ಇಡೀ ರಾಜ್ಯಕ್ಕೆ ಹೊರಡುವ ರೈಲುಗಳಿಗೆ ಒಂದೇ ಒಂದು ಹೆಸರಿಗಿಲ್ಲ. ದೇಶ ವಿಭಜಕರು ಮತೀಯ ದ್ವೇಷಿಕರುಗಳ ಹೆಸರುಗಳು ರಾರಾಜಿಸ್ತವೆ ಟ್ರೈನ್ನಲ್ಲಿ. ಆದರೆ ಈ ಟ್ರೈನು ಅನ್ನೋದ ಒಂದು ಅಂಶವನ್ನು ಕಲ್ಪನೆ ಮಾಡಿಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ದೇಶಕ್ಕೆ ಅದರಲ್ಲೂ ಕರ್ನಾಟಕಕ್ಕೆ ವಿದ್ಯುತ್ ಶಕ್ತಿಯನ್ನು ಕೊಡಿಸ್ಕೊಟ್ಟವರು ಅವರು. ಇದು ಇದ್ದ ಹತ್ತು ಹಲವಾರು ಥರ ರಾಮದಾಸ್ ಅವರಿಂದ ನಾನು ಏನು ಹೇಳಬೇಕಾಗ್ತದೆ. ಆದರೆ ಅವ್ರು ಮನಸ್ಸು ಮಾಡಿದ್ರೆ ಅವರ ಅಧಿಕಾರವಾಗಿರಲಿ, ಮೈಸೂರಿನಿಂದ ನವದೆಹಲಿಗೆ ಹೊರಡುವಂಥ ಒಂದು ರೈಲಿಗೆ ಅವರ ಹೆಸರಿನ ಒಡೆಯರ್ ಹೆಸರಿನಲ್ಲಿ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ನಮ್ಮ ಎಲ್ಲರೂ ಮೈಸೂರಿನ ಜನತೆ ರಾಮದಾಸ್ ಅವರ ಇಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕುರಿತು ಮಾಜಿ ಶಾಸಕರಾದ ಎಸ್ ಎ ರಾಮದಾಸ್ ರವರು ಮಾತನಾಡಿದರು. ಹಾಗೆ ಸಮಾಜದಲ್ಲಿ ಇರುವಂತಹ ಭಾರತದ ಭವಿಷ್ಯವನ್ನು ಬರೆಯುವಂತಹ ಮಕ್ಕಳುಗಳು ಯಾರ್ಯಾರಿದ್ದಾರೆ, ಅಂಥವ್ರು ಯಾರು ಕಷ್ಟದಲ್ಲಿದ್ದಾರೆ, ಅಂಥವರಿಗೆ ಮಕ್ಕಳುಗಳಿಗೆ ಸಹಕಾರವನ್ನು ಕೊಡುವಂಥದ್ದು ಮತ್ತು ಎಲ್ಲೋ ಒಂದು ಕಡೆಗೆ ಪ್ರಾಣವನ್ನು ಉಳಿಬೇಕಾದಾಗ ಅವಶ್ಯಕವಾದಂತಹ ರಕ್ತದ ಒಂದು ದಾನವನ್ನು ಮಾಡುವಂಥದ್ದು ಇರ್ಬೋದು. ಈ ರೀತಿಯಲ್ಲಿ ಸಮಾಜದ ಕಾರ್ಯಕ್ಕೆ ತೊಡಗಿಸ್ಕೊಂಡಿರುವಂಥ ಈ ಒಂದು ಟ್ರಸ್ಟ್ ಇವತ್ತು ಮಾಡ್ತಾ ಇರುವಂಥದ್ದು ಶ್ಲಾಘನೀಯವಾದಂಥ ವಿಚಾರ.
ಸಹಜವಾಗಿ ಯಾಕೆ ಅನಿಸುತ್ತೆ ಅಂದರೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿರುವಂಥ ಸೇವೆ ಇದೆಲ್ಲ ಅದ್ರ ಮುಂದೆ ಇದೆಲ್ಲ ಸ್ವಲ್ಪ ಅಲ್ಪ ನಮ್ಮ ನಮ್ಮ ಶಕ್ತಿಯ ಆಧಾರದ ಮೇಲೆ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಹೇಳಿದೆ. ಆದರೆ ಬೆಳಗ್ಗೆ ಕೂಡ ನಾವು ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿಲ್ಲ ಕೆಲಸ ಆದಮೇಲೆ ಯಾವುದನ್ನು ಹೇಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಆದರೂ ಎಂ ಜಿ ಆರ್ ಹಾಸನ್ ಅವರು ನಾವು ಮುಂದೆ ಕೇಳಿದ್ದಾರೆ. ಈಗಾಗಲೇ ಬೆಳಗ್ಗೆ ನಾವು ನಮ್ಮ ಲೋಕಸಭಾ ಸದಸ್ಯರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದೇವೆ. ಇದಲ್ಲದೆ ಪ್ರಧಾನಮಂತ್ರಿಗಳಿಗೊಂದು ಮತ್ತು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ಗೂ ಕೂಡ ಒಂದು ಪತ್ರವನ್ನು ಬರೆದು ಮೈಸೂರಿನ ಏರ್ಪೋರ್ಟ್ ಏನಿದೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರನ್ನು ಶಾಶ್ವತವಾಗಿಡಬೇಕು ಅನ್ನೋದು ಒಂದು ಆಸೆ ಇದೆ. ಅದಲ್ಲದೆ ನೀವು ಟ್ರೈನ್ ವಿಚಾರದಲ್ಲಿ ಹೇಳಿದ್ರಿ, ಹಾಗಾಗಿ ಅದನ್ನು ಕೂಡ ಕರ್ನಾಟಕದವರೇ ಒಬ್ಬ ರೈಲ್ವೆ ಮಂತ್ರಿ ಆಗಿರುವಂಥ ಸಂದರ್ಭ ಇವತ್ತು ಮುಂದೆ ಇದೆ. ಹಾಗಾಗಿ ಆ ವಿಚಾರವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡೋಣ. ಏಕೆಂದರೆ ಅವ್ರು ಮಾಡಿರುವಂಥ ಒಂದು ಕಾರ್ಯದ ವಿಚಾರವನ್ನು ನಿರಂತರವಾಗಿ ಜನಸಾಮಾನ್ಯ ಇವತ್ತೂ ಕೂಡ ಬೆಳಗ್ಗೆ ನಾವು ಎದ್ದರೆ ಬೆಳಗ್ಗೆ ಎದ್ದ ತಕ್ಷಣದಲ್ಲೇ ನಾವು ಕುಡಿಯುವಂಥ ನೀರು ಮೈಸೂರಿನ ಪರಿಸರ ಅಷ್ಟಲ್ಲ. ಒಂದು ಸಣ್ಣ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವಿವತ್ತು ನನ್ನ ಕಾಲೇಜಿಗೆ ಬಂದಾಗ 75 ಆ ಸಂದರ್ಭದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ವಿದ್ಯಾರಣ್ಯಪುರಂ ಸೆಕೆಂಡ್ ಮೈನಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ನಡ್ಕೊಂಡು ನಾನು ರಾಮಾನುಜ ರೋಡಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಕಾಲೇಜಿಂದ ಮಧ್ಯಾಹ್ನ ಬಂದ ನಂತರದಲ್ಲಿ ಮತ್ತೆ ಅಡುಗೆ ಮಾಡಿ ಊಟ ಮಾಡಿ ಸಾಯಂಕಾಲ ನಾನು ನನಗೆ ಒಬ್ಬರು ಅವತ್ತು ನನ್ನ ಕಾಲೇಜಿನ ಲೆಕ್ಚರರ್ ಆಗಿದ್ದಂಥವ್ರು ಶಿವರಾಮಪೇಟೆಯಲ್ಲಿ ನನಗೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಕೊಟ್ಟಿದ್ದರು. 30 ರೂಪಾಯಿ ಸಂಬಳ ಕೊಡೋರು. ಹೋಗುವಾಗಲೂ ನಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ನಮಗೆ ಕಾಣ್ತಾ ಇದ್ದಿದ್ದು ಎಲ್ಲಿ ಅಂದರೆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗುವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬರೀ ಕಾಲಲ್ಲಿ ಓಡಾಡುವಂಥವ್ರು ಏನು ತೊಂದರೆ ಆಗಬಾರ್ದು ಅಂತೇಳಿ ಫುಟ್ಪಾತನ್ನು ರಚನೆ ಮಾಡೋದ್ರ ಜೊತೆಗೆ ಆ ಫುಟ್ಪಾತನ್ನು ಡಿವೈಡ್ ಮಾಡುವಂಥ ರಸ್ತೆಯಲ್ಲಿ ಡಿವೈಡ್ ಮಾಡಿರುವಂಥ ಆ ಕಲ್ಲನ್ನು ಇಟ್ಟಿರ್ತಾರಲ್ಲ ಅದರ ತಲೆಯನ್ನೂ ಕೂಡ ಅಂದರೆ ಅದರ ಹೆಡ್ಡನ್ನು ಕೂಡ ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಹಾಕು ಮುಖಾಂತರದಲ್ಲಿ ಆ ನಡೆಯುವಂಥವ್ರಿಗೂ ಏನೂ ಆಗಬಾರ್ದು ಅನ್ನುವಂಥ ಒಂದು ಚಿಂತನೆಯನ್ನು ಕೊಟ್ಟಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇನ್ನು ಕಾರ್ಯಕ್ರಮದಲ್ಲಿ ಎಸ್ ಎ ರಾಮದಾಸ್, ಪಾಲಿಕೆ ಸದಸ್ಯ ಮಾ ವಿ ರಾಮಪ್ರಸಾದ್, ಟ್ರಸ್ಟ್ ಅಧ್ಯಕ್ಷ ಎಂ ಜಿ ಆರ್ ಅರಸ್, ಸಂಸ್ಥಾಪಕ ಕಾರ್ಯದರ್ಶಿಯಾದ ಅಮರನಾಥ್ ರಾಜೇ ಅರಸ್, ಉಪಾಧ್ಯಕ್ಷರಾದ ಲಿಂಗೇರಾಜೇ ಅರಸ್ ರವರು ಉಪಸ್ಥಿತರಿದ್ದರು. ಬಸ್ ಮೇಲೆ ಸಲಗ ದಾಳಿಗೆ ಯತ್ನ, ನಾಗರಹೊಳೆ ರಾಷ್ಟ್ರೀಯ ಪಾರ್ಕ್ನಲ್ಲಿ ಘಟನೆ. ಕೇರಳ ಮೂಲದ ಬಸ್ ಮೇಲೆ ದಾಳಿ, ಎಚ್ಚೆತ್ತ ಚಾಲಕನಿಂದ ತಪ್ಪಿದ ಭಾರೀ ಅನಾಹುತ. ಆನೆ ದಾಳಿಯ ವಿಡಿಯೋ ಫುಲ್ ವೈರಲ್. ರಂಜಾನ್ ಹಬ್ಬಕ್ಕೆ ವಿಶ್ ಮಾಡಿದ ಸಿಎಂ, ನಾಡಿನ ಮುಸ್ಲಿಂ ಬಾಂಧವರಿಗೆ ಶುಭಾಶಯ. ಶಾಂತಿ ಸೌಹಾರ್ದತೆ ಪ್ರತೀಕವಾದ ರಂಜಾನ್ ನಾಡಿನ ಜನತೆಗೆ ಸುಖ ಸಮೃದ್ಧಿ ತರಲಿ, ಟ್ವೀಟ್ ಮೂಲಕ ಸಿಎಂ ಶುಭಾಶಯ. ರಸ್ತೆ ಕಾಮಗಾರಿಯಲ್ಲಿ ಡಬಲ್ ಬಿಲ್ಲಿಂಗ್ ಕೇಸ್, ಪ್ರಕರಣ ಕುರಿತು ದೂರು ದಾಖಲಾದ ಹಿನ್ನೆಲೆ ರಸ್ತೆ ಅವ್ಯವಹಾರ ಪ್ರಕರಣದಲ್ಲಿರುವವರ ಸಸ್ಪೆಂಡ್, ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿದ ಪಾಲಿಕೆ. ನಾಡಿನೆಲ್ಲೆಡೆ ಇಂದು ರಂಜಾನ್ ಸಡಗರ, ಮೈಸೂರಿನಲ್ಲಿ ಮನೆ ಮಾಡಿದ ಹಬ್ಬದ ಸಂಭ್ರಮ. ಒಂದು ತಿಂಗಳಿಂದ ಮಾಡಿದ ಉಪವಾಸ ಇಂದಿಗೆ ಅಂತ್ಯ, ಮುಸ್ಲಿಮರಿಂದ ಸಾಮೂಹಿಕ ಪ್ರಾರ್ಥನೆ, ಪ್ರಾರ್ಥನೆ ಮೂಲಕ ರಂಜಾನ್ ಆಚರಣೆ. ಮೈಸೂರಿನಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣ, ಸಾಮೂಹಿಕ ಅತ್ಯಾಚಾರಕ್ಕೆ ಮತ್ತೊಂದು ಟ್ವಿಸ್ಟ್, ಪ್ರಕರಣ ಸಂಬಂಧಿಸಿ ಮತ್ತಿಬ್ಬರ ಬಂಧನ, ಬಂಧಿತರಿಂದ ಮಾಹಿತಿ ಸಂಗ್ರಹಿಸಿದ ಕಾಕಿ. ಚೀನಾ ಅಮೆರಿಕ ನಡುವೆ ಶೀತಲ ಸಮರ ಮುಂದುವರಿಕೆ, ವಾಣಿಜ್ಯ ಸಮರ ಇನ್ನಷ್ಟು ತೀವ್ರವಾದ ಹಿನ್ನೆಲೆ ಅಮೆರಿಕಕ್ಕೆ ಭೇಟಿ ನೀಡಿ ನಾಗರಿಕರಿಗೆ ಭದ್ರತೆ ಮತ್ತು ಕಿರುಕುಳ ಸಾಧ್ಯತೆ ಬಗ್ಗೆ ಎಚ್ಚರಿಕೆ ನೀಡಿದ ಚೀನಾ, ಅಮೆರಿಕದ ಕೆಲವು ಹೊಸ ನಿಯಮಗಳಿಗೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಮತ್ತೆ ಮನಸ್ತಾಪ ಮಾಡಿಕೊಂಡ ಉಭಯ ರಾಷ್ಟ್ರಗಳು.
ಏಡ್ಸ್ಗೆ ಚಿಕಿತ್ಸೆಗೆ ಬಹುಪಾಲು ಔಷಧಿ ಭಾರತದಿಂದಲೇ ಪೂರೈಕೆ. ಏಡ್ಸ್ ನಿಯಂತ್ರಿಸುವ ಹೋರಾಟದಲ್ಲಿ ಅಪಾರ ಪ್ರಮಾಣದಲ್ಲಿ ಔಷಧಿ ಪೂರೈಕೆ ಹಿನ್ನೆಲೆ ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ನೆರವು ವಿಶ್ವಸಂಸ್ಥೆಯಿಂದ ವರದಿ. ಜಾಗತಿಕ ತಾಪಮಾನ ದಿನದಿಂದ ದಿನಕ್ಕೆ ಏರುತ್ತಿದೆ. ವಾಯು ಮಾಲಿನ್ಯ ಪರಿಸರ ಹಾನಿ ಸಮಸ್ಯೆ ಬಗೆಹರಿಸಲು ಮುಂದಾದ ಸಂಶೋಧನಾ ವಿಜ್ಞಾನಿಗಳು. ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಹೊರತೆಗೆಯಲು ದಾರಿ ಕಂಡುಕೊಂಡ ವಿಜ್ಞಾನಿಗಳು. ಬಂದೂಕುದಾರಿಯೊಬ್ಬರಿಂದ ಗುಂಡಿನ ದಾಳಿ ಹಿನ್ನೆಲೆ ಐವರ ಸಾವು. ಕೆಲ ನಗರಗಳನ್ನು ಗುರಿಯಾಗಿಸಿಟ್ಟುಕೊಂಡು ಗುಂಡಿನ ದಾಳಿ. ದಾಳಿ ಹಿಂದೆ ಹಲವರ ಕೈವಾಡದ ಸಂಶಯ. ಸಿಡ್ನಿಯಲ್ಲಿ ಘಟನೆ. ಬ್ರಿಟನ್ ಜೊತೆ ಅಮೆರಿಕ ವ್ಯಾಪಾರ ಒಪ್ಪಂದ. ಬ್ರೆಕ್ಸಿಟ್ ಬಳಿಕ ಬ್ರಿಟನ್ ಜೊತೆ ಮಹತ್ವದ ಒಪ್ಪಂದ. ತೆರೆಸಾ ಮೇ ಜೊತೆ ಮಾತುಕತೆ ನಡೆಸಿದ ಟ್ರಂಪ್. ಅಮೆರಿಕ ಜೊತೆ ಬಲಿಷ್ಠವಾದ ಆರ್ಥಿಕ ಮೈತ್ರಿ ಮಾಡಿಕೊಳ್ಳಲು ಮುಂದಾದ ಬ್ರಿಟನ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ಟೇಕ್ಆಫ್. ಇವತ್ತಿನ ಟೇಕ್ ಆಫ್ ನ್ಯೂಸ್ ನಲ್ಲಿ ಏನೆಲ್ಲ ಸುದ್ದಿಗಳಿತ್ತು ಅಂತ ಹೀಗೆ ನೋಡ್ತಾ ಇದ್ದೀವಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.